ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವಲಯ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಂದ್ರೆ ರೀ, ಎಲ್ಲ ನನ್ನ ವೀಕ್ಷಕರು ನನಗೆ ಕಮೆಂಟ್ ಮಾಡಿದಾರು ಮತ್ತು ಫೋನ್ ಮುಖಾಂತರನು ಕೇಳಿದಾರು, ಸರ್ ಕಬ್ಬಿಗೆ ಕಾಡಿ ರೋಗ ಬಂದೈತ್ರಿ, ಮತ್ತು ಕಬ್ಬಿನ ಸುಳಿ ಸಾಯಾಗತ್ತಾವು, ಕಬ್ಬು ಯಾಕೋ ಹಳದಿ ಕಲರ್ ಆಗತೈತಿ ಅಂತ ಭಾಳ ಜನ ನನಗೆ ಕಾಲ್ ಮಾಡಿ ಕೇಳಿದಾರ ರೀ. ಈಗ ಬಿಸಿಲು ಹಂಗೆ ಐತ್ರಿ, ಈ ಬಿಸಿಲಾಗ ಕಬ್ಬು ಹಳದಿ ಕಲರು ಆಗೋದನ, ಸುಳಿನೂ ಸಾಯೋದನ, ಮತ್ತು ಕಾಡಿಗೆ ರೋಗನೂ ಬರೋದ್ರಿ. ಇದಕ್ಕೆ ನಾವು ಏನೇನು ಪರಿಹಾರ ಮಾಡಬೇಕಂದ್ರೆ, ಯಾವಾಗಲೂ ನಾವು ಇದಕ್ಕೆ ಕೀಟನಾಶಕ ಔಷಧಿ ಮಾಡ್ಕೋತಿರ್ಬೇಕ್ರಿ. ಕೀಟನಾಶಕ ಔಷಧಿ ಸರಿಯಾಗಿ ನಾವು ಮಾಡಲಿಲ್ಲ ಅಂದ್ರೆ ಈ ಕಾಡಿಗೆ ರೋಗ ಕಾಣೋದಂತೂ ನಕ್ಕಿರಿ. ಈ ಕಾಡಿಗೆ ರೋಗ ಜರ ಒಂದು ಕಬ್ಬಿಗೆ ಬತ್ತಂದ್ರೆ ಪೂರ ಹೊಲ ತುಂಬ ತೋತತ್ರಿ. ಈ ಕಾಡಿಗೆ ರೋಗ ಹೆಂಗೆ ಪರಿಹಾರ ಮಾಡಬೇಕು, ಇದಕ್ಕೆ ಏನೇನು ಔಷಧಿ ಐತಿ, ಮತ್ತು ಸುಳಿ ಸತ್ರ ಏನು ಮಾಡಬೇಕು, ಹಳದಿ ಕಲರ್ ಆದರೆ ಏನು ಮಾಡಬೇಕು ಅಂದರೆ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿಕಿಂತ ಮುಂಚಿತ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನೋಡ್ತಾ ಇರಿ, ಪವರ್ಫುಲ್ ವಿಡಿಯೋ ತರ್ತಾ ಇರ್ತೇನೆ ರೀ. ಯಾಕೆ ಲೇಟ್ ಮಾಡ್ದ, ಶುರು ಮಾಡೋಣ ಬರ್ರಿ. ನೋಡ್ರಿ ರೈತ ಬಾಂಧವ್ರೆ, ಒಂದು ಕೀಟನಾಶಕತ ಬರ್ತೈತ್ರಿ, ಒಂದು ಪೆಪ್ರಾನಿಲ್ ಅಂತ ಒಂದು ಬರ್ತೈತಿ, ಇದೆಲ್ಲ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬ್ ಅಂತ ಬರ್ತೈತಿ. ಇದು ಅಲ್ಲದೆ ಮತ್ತು ಕ್ಲೋರೋ 50 EC ಇಲ್ಲ ಕ್ಲೋರೋ 20 EC ಇತರ ಜೋಡಿ ಪ್ಲಸ್ ಸೈಪರ್ ಮೇತ್ರಿನ ಅಂತ ಔಷಧ ಬರ್ತಾವ್ರಿ. ಈ ಔಷಧ ಎಲ್ಲ ರೋಗು ಕಂಟ್ರೋಲ್ ಮಾಡ್ಕೊತಾವ್ರಿ. ಇದು ಕಾಡಿಗೆ ರೋಗ ಬಗ್ಗೆ ಯಾಕೆ ಹೇಳತ್ನ, ಕಾಡಿಗೆ ರೋಗ ಇತ್ತಲಾಗಿ ಭಾಳ ಹೆಚ್ಚಾಗೈತ್ರಿ. ಈ ಕಾಡಿಗೆ ರೋಗಿಗೆ ಮಧ್ಯಾಹ್ನದ ಔಷಧ ಯಾವುದಂದ್ರೆ ಇದು ಕ್ಲೋರೋ 50 EC ಇಲ್ಲ ಕ್ಲೋರೋ 20 EC. ಇದನ್ನು ತಂದ ಕೇಸಿಂದ ಒಂದು ಎಕರೆಗೆ ನಾವು 12 ಡಬ್ಬಿ ಮಾಡಿ ನಾವು ಕರೆಕ್ಟಾಗಿ ನಾವು ಸಿಂಪಡಣೆ ಮಾಡಿದಂಗಾದ್ರೆ ನಮ್ಮದ ಇದ ಕಾಡಿಗೆ ರೋಗ ನಾವು ಕಂಟ್ರೋಲ್ ಮಾಡ್ಬೋದ್ರಿ. ಕಾಡಿಗೆ ರೋಗ ಅಂದ್ರೆ ಕಾಡಿಗೆ ರೋಗ ಅಷ್ಟೇ ಅಲ್ರಿ, ಕಾಡಿಗೆ ರೋಗೂ ಆಯ್ತು, ನಮ್ದು ಸುಳಿ ಸಾಯಕತ್ತದು ಆಯ್ತು, ನಮ್ಮದು ಹಳದಿ ಕಲರ್ ಆಗತ್ತೆ ಅನ್ನೋದು ಆಯ್ತು. ಒನ್ಲಿ ಡೊಣ್ಣೆ ಕಡಿದ್ರೆ ಮತ್ತು ಬೇರೆ ಹುಳ ಹತ್ತಿರನ ಇವೆಲ್ಲ ಆಗ್ತಾವ ಅನ್ನೋದಿಲ್ಲ, ನಮ್ಮದು ಮಿಸ್ಟೇಕ್ ಇರ್ತೈತ್ರಿ. ಈ ಹವಾಮಾನದ್ದು ಸ್ವಲ್ಪ ಫರಕ್ ಆಗತೈತಿ. ಈ ಬಿಸಿಲದಿಂದ ಕಾಡಿಗೆ ರೋಗೂ ಆಗೋದ, ಮತ್ತು ಸುಳಿನೂ ಸಾಯೋದನ, ಹಳದಿ ಕಲರ್ ಆಗೋದನ್ನ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ಇವನು ತೋಮಂದು ನಾವು ಸರಿಯಾದ ಸುಳ್ಯಾಗ ಬೀಳುವಂಗೆ ರಾಸಾಯನಿಕದ ನಮ್ಮ ಅಡತ್ತ ಒಂದು ಬಳಕ ಸುಳ್ಯಾಗ ಬೀಳುವಂಗೆ ಚೆನ್ನಾಗಿ ಜರ ಹೊಡ್ಕೊಂಡ್ರೆ ನಾವು ಈ ಕಾಡಿಗೆ ರೋಗ ಕಂಟ್ರೋಲ್ ಮಾಡ್ಕೋಬಹುದ್ರಿ. ಮತ್ತು ಯಾವಾಗರೆ ಒಂದು ನಾ ಅವಾಗಲೂ ಹೇಳ್ತು ಈಗ ಹೇಳ್ತು, ನಮ್ಮ ತಾಕ ಯಾವಾಗಲೂ ಒಂದು 1.5 ಲೀಟರ್ ಹಾಕುವಾಗತ್ತು ನಮ್ಮ ಹೊಲದಾಗ ಇದು ಕ್ಲೋರೋ ಇರಬೇಕ್ರಿ. ಕ್ಲೋರೋ ಏನೈತ್ರಿ, ಕೀಟನಾಶಕ ಏನೇನದ ಎಲ್ಲ ನಾಶ ಮಾಡ್ತೈತ್ರಿ. ಅದು ಹೊಲದಾಗ ನಾವು ಯಾವಾಗ ತಿಂಗಳ 2 ತಿಂಗಳಿಗೊಮ್ಮೆ ಕಮ್ಮಿ ಡೋಸ್ ಹಾಕಿ ನಾವು ಕಬ್ಬಿನ ಹೊಲದಾಗ ಇದನ್ನು ಹೊಡೆದಂಗಾದ್ರೆ ಯಾವ ಕೀಟಗಳು ಅಲ್ಲಿ ಬರೋದಿಲ್ರಿ, ಎಲ್ಲ ಸೈಡ್ ಆಗುತ್ತೋ ಪರಿಹಾರ ಆಗ್ತೈತಿ, ನಮ್ಮದು ಇಳುವರಿ ಸರಿಯಾಗಿ ಕೊಡ್ತೈತಿ, ನಮ್ಮ ಕಬ್ಬು ಚೆನ್ನಾಗೆ ಬೆಳೆದು ಬರ್ತೈತ್ರಿ. ಯಾಕೆ ನನಗೆ ಎಮರ್ಜೆನ್ಸಿ ವಿಡಿಯೋ ಮಾಡಿ ಹೇಳಾಗತ್ತಂದರೆ ನಮ್ಮ ರೈತರಿಗೆ ಇದು ಯಾಕೋ ಹೆಚ್ಚಿಗೆ ಆಗತ್ತೈತಿ ಅಂತ ಹೇಳಿ ಕಾಲ್ ಮಾಡತ್ತಾರೆ ನನಗೆ. ಅದಕ್ಕೆ ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಿ, ಅಂಗಡಿ ಒಳಗೆ ಹೋಗಿ ಕೇರಿ, ಇದನ್ನು ತೋರಿ ಅದನ್ನು ತೋರೈತ ಒಂದು ಗಂಟು ಕಟ್ಟಿ ಕೊಡ್ತಾರು, ಸ್ವಲ್ಪ ನಮಗೆ ಹೇಳ್ರಿ. ಹಿಂಗಾಗಿ ಈ ವಿಡಿಯೋ ಮಾಡೇನ್ರಿ. ಅದಕ್ಕೆ ಈ ವಿಡಿಯೋದಾಗ ಹೇಳಿದ ಔಷಧಿ ಏನಾದ್ರು ಹೋಗ್ರಿ, ಸೀದಾ ಔಷಧ ತೋರಿ, ಇದು ಎಷ್ಟು ಹಾಕಬೇಕು ಅನ್ನೋ ಕೇಳ್ರಿ, ಅವರ ಹೇಳಿಕೊಡ್ತಾರೆ. ಅಷ್ಟು ಹಾಕಿಸಿಂದ ನೀವು ಪಡ್ಕೊಂಡಂಗಂದ್ರೆ ನಿಮ್ಮದು ಇದು ಕಾಡಿಗೆ ರೋಗ ಕಮ್ಮಿ ಆಗ್ತತಿ. ಇನ್ನೊಂದು ರೈತ ಬಾಂಧವ್ರೆ, ನಮ್ಮ ಕಬ್ಬಿಗೆ ಇಂಟರ್ ಬೋರರ್ ಅಂತ ಹೇಳಿ ಗಣ್ಣಿಕೆ ಕಡಿತೈತ್ರಿ, ಅದ್ರಾಗೂ ಕೀಡಿರ್ತಾವ ನೋಡಿರ್ಬೇಕು ನೀವು. ಕಬ್ಬಿನ ಒಳಗೆ ಹೋಗಿ ಪಾರಹಾದ ಹೊರಗೆ ಬರ್ತಾವ್ರಿ. ಇದು ಏನು ಮಾಡ್ತೈತ್ರಿ, ಒಳಗೆ ಕಬ್ಬಿನ ಗಣಿಕೆ ಹೋಗಿ ಕಡಿದ್ಕೇಸಿನ ಏನು ಮಾಡ್ತೀವಿ, ಮುಂದೆ ಬೆಳವಣಿಗೆನ ಬಂದ್ ಮಾಡ್ತೈತಿ. ಇದು ಬೆಳವಣಿಗೆ ಬಂದ್ ಮಾಡೋದ್ರಿಂದ ಏನಾಗ್ತದೆ, ಸುಲ್ಲಂಗಿ ಹೊಡ್ಯಕ್ ಚಾಲು ಮಾಡ್ತೈತಿ. ಸುಲ್ಲಂಗಿ ಹೊಡೆದ ನಮ್ಮ ಕಬ್ಬ ಸಣ್ಣ ಮಾಡ್ತೈತಿ, ನಮ್ಮ ಇಳುವರಿನ ಕೊಡೋದ್ರ ಕಬ್ಬು ಭಾಳ ಸಣ್ಣ ಆಗ್ತೈತಿ. ಅದಕ್ಕೆ ಇಂಟರ್ ಬೋರರು ಬರಬಾರ್ದಂದ್ರೆ ಈ ಔಷಧಿ ನಾವು ಸ್ಪ್ರೇ ಮಾಡ್ಕೋಬಹುದ್ರಿ. ಮತ್ತು ಎಲ್ಲರೂ ಹೇಳ್ತಾರ್ರಿ, ನಾವು ಕಳಿಗೆ ಹಿರಿದ್ರೆ ಕಬ್ಬು ಸಣ್ಣ ಆಗ್ತೈತಿ. ರೈತ ಬಾಂಧವ್ರೆ, ಯಾರು ಹೇಳಿದಾರೋ ಏನು ಗೊತ್ತಿಲ್ಲ, ಕಳಿಗೆ ಸಣ್ಣ ಆಗಲ್ಲ, ರೌಂದಿ ಬಿಡಿಸಿರ ಕಬ್ಬು ಮೊಟ್ಟೆನ ಆಗತೈತಿ ಹೊರತಾಗಿ ಸಣ್ಣ ಆಗೋದಿಲ್ರಿ. ನಾವು ರೌಂದಿ ಜರ ತೆಗಿಲಿಲ್ಲ ಅಂದ್ರೆ ಇಂಟರ್ ಬೋರರ್ ಏನು ಕಬ್ಬಿನೊಳಗಿನ ಬೋಕ ತೆಗೆದಿತ್ತಲ್ಲ ಕೀಡಿ, ಈ ಕೀಡಿ ಕಬ್ಬ ಎಲ್ಲ ನಾಶ ಪಡ್ತೈತಿ, ಕಬ್ಬು ಒಳಗೆ ಒಂದು ಕೆಂಪಾಗಿ ಬಿಡ್ತೈತಿ, ಕಬ್ಬು ರೋಗ ಜಾಸ್ತಿ ಆಗತೈತಿ, ಎಲ್ಲ ಕಡೆ ಹರಡತ್ತೈತ್ರಿ. ಅದಕ್ಕೆ ಇವೇನದಾವಲ್ಲ ಇವು ರೋಗ, ನಮ್ಮ ಕೈಬಿ ಬರುವಂಥ ರೋಗ ಒಂದು ಇಂಟರ್ ಬೋರರ್ ಅಂತಾರೆ, ಅದೇ ಹೇಳಿದ್ರಲ್ಲ ಅದು ಕೀಡಿದ. ಇನ್ನೊಂದು ನಮ್ಮ ಕಬ್ಬು ಹಳದಿ ಕಲರ್ ಆಗುದ, ಇನ್ನೊಂದು ಕಾಡಿಗೆ ಅಂದರೆ ಕಬ್ಬಿಗೆ ಕಾಡಿಗೆ ರೋಗ, ಇನ್ನೊಂದು ಸುಳಿ ಸಾಯುದ. ಇವಕ್ಕೆಲ್ಲ ಮದ್ದು ಏನದಾವ ಈಗಂತೂ ನಿಮಗೆ ಹೇಳಿನ ನಾನು, ಈ ಥರ ಪೂರ ಇಂಪಾರ್ಟೆಂಟ್ ಆನದು ಏನು ರೀ, ಕ್ಲೋರೋ ಪ್ಯಾರಿಪಸ್ 20 EC ಪ್ಲಸ್ ಸೈಪರ್ ಮೆತ್ರಿನ್, ಇದು ಸೂಪರ್ ಆನದೈತ್ರಿ. ಇವು ಮೂರಂತೂ ನಿಮಗೆ ಹೇಳೇನಿ, ಇವು ಎಲ್ಲದಕ್ಕೂ ಕಂಟ್ರೋಲ್ ಆಗತೈತಿ. ಮೇನ್ ಹೇಳೋದಂದ್ರೆ ಈಗ ಕಾಡಿಗೆ ರೋಗ, ಈ ಕಾಡಿಗೆ ರೋಗ ಕ್ಲೋರೋದಿಂದನೇ ಹೋದೈತ್ರಿ, ಮತ್ತು ಯಾತ್ರೆಯಿಂದನೂ ಹೋಗೋದಿಲ್ಲ. ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕಾಗಿ ಬೇರೆ ಬೇರೆ ಕಂಪ್ನಿಗಳು ನಾವು ತಂದು ಏನು ಮಾಡ್ತೇವೆ, ನಾವು ಹೊಡಿತೇವ್ರಿ. ಆದ್ರೆ ಕ್ಲೋರೋ ಪ್ಲಸ್ ಸೈಪರ್ ಮೇತ್ರಿನ ಇದ್ದಿದ್ದು ತೊಗೊಂಬರಿ, ಕರೆಕ್ಟ್ ಆನ್ ಡೋಸ್ ಹಾಕ್ರಿ. 20 EC ಇತ್ತು, 80 ml ಮಾಡ್ಬೋದು, 50 ml ಮಾಡ್ಬೋದು, 30 ml ಮಾಡ್ಬೋದು.
ಫಿಫ್ಟಿ ಇಸಿ ಜರ ನೀವು ತೊಗೊಂಡಿರ ಅಂದ್ರೆ 50 ml ತಕ ನಾವು ಮಾಡ್ಕೊಂಡ ಇದಕ್ಕೆ ಫಸ್ಟ್ ಕ್ಲಾಸ್ ಸ್ಪ್ರೇ ಮಾಡ್ರೆ ಇವು ಎಲ್ಲ ರೋಗ ಖಾಲಿ ಆಗ್ತಾವ. ಕಾಡಿ ರೋಗ್ಯತ ಒಂದು ಔಷಧ ತಂದ್ರೆ ಪೂರ ರೋಗ ನಿವಾರಣೆ ಆಗತ್ತೋ, ಒಂದು ಹುಳ ಸಹಿತ ಉಳಿದಿಲ್ರಿ, ಫಸ್ಟ್ ಕ್ಲಾಸ್ ಬೆಳೆದು ಬರ್ತೈತಿ. ಅದಕ್ಕೆ ಇದನ್ನು ಹೇಳಬೇಕಾಗಿತ್ತು, ಹೇಳೇನ್ರಿ. ಮತ್ತೆ ಮುಂದೆ ವಿಸ್ತಾರದಾಗ ಯಾವಾಗಾರ ನೀವು ಪೂರ ವೀಡಿಯೋ ಮಾಡಿ ಹೇಳ್ತಾರೆ. ಇದು ಎಮರ್ಜೆನ್ಸಿ ಒಳಗೆ ವೀಡಿಯೋ ಮಾಡತ್ತೆ. ಇಷ್ಟೇ ವೀಡಿಯೋ ಐತಿ, ವೀಡಿಯೋ ನೋಡಿರಿ, ಲೈಕ್ ಆಗಿತ್ತಂದ್ರೆ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ. ಮತ್ತು ಮುಂದೆ ನಾನು ವೀಡಿಯೋ ನೋಡ್ತಾರ್ರಿ. ನಿಮಗೆ ಏನಾರೇ ಕಾಡಿಗೆ ರೋಗ ಮತ್ತೆಲ್ಲ ಸುಳಿ ಸಾಯುದ ಇದು ಯಾವುದೋ ಇದ್ರೂ ಸಹಿತ ಈ ಔಷಧ ನಿಮಗೆ ಹೇಳೇನಿರಲಿಲ್ಲ, ಈ ಔಷಧ ತೋಳ್ರಿ. ಅವ್ರನ್ನ ಅಂಗಡಿಯವ್ರನ್ನ ಕೇಳಿರಿ ಎಷ್ಟು ಡೋಸ್ ಹಾಕಬೇಕತ್ತ. ಅಚಾನಕ್ ನಾನು ಮರಿಬಹುದು, ನಿಮ್ಮಂಗ ನಾನು ಒಬ್ಬ ರೈತ, ಅಚಾನಕ್ ನಾನು ಮರಿಬಹುದು. ಆದರೆ ನಾನು ಮಾಡುವಂಥ ಔಷಧ ಎಲ್ಲ ನಿಮ್ಮ ಮುಂದೆ ಹೇಳೇನ್ರಿ. ಯಾಕಂದ್ರೆ ನಾ ಯಾವುದೇ ಔಷಧ ಹೇಳಿದಾಗಲಿ ಇಲ್ಲನೇ ಯಾವುದೇ ಕೆಲಸ ಮಾಡುವಾಗಲಿ ನಾ ಏನಾರೋ ಒಂದು ಕಣ್ಣು ಹಿಡಿದು ನಿಮಗೆ ತೋರಿಸೋದಾಗಲಿ ನಾ ಎಲ್ಲಿ ತನಕ ನಾ ಮಾಡಿ ನೋಡೋದಿಲ್ಲ, ನನಗೆ ಈ ಥರ ರಿಸಲ್ಟ್ ಎಲ್ಲಿ ತನಕ ಸಿಗೋದಿಲ್ಲ, ನಾ ಮಾಡೋದಿಲ್ಲ ಅನ್ನೋದು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗೂ ಗೊತ್ತೈತಿ. ನಾನು ರೈತ, ಇತರಾಗ ಟೂಪ್ ಅಂತೂ ಹೊಡ್ಯಾಕಾಗೋದಿಲ್ಲ ರೀ, ಡುಮ್ಕಿ ಅಂತೂ ಹೊಡ್ಯಾಕಾಗೋದಿಲ್ಲ, ಲಗಾವ್ ಹೊಡ್ಯಾಕಾಗೋದಿಲ್ಲ. ಯಾಕಂದ್ರೆ ನಾವು ರೈತಕ್ಕೆ ಮಾಡ್ತಿರ್ತೀವಿ, ಸುಳ್ಳು ಹೇಳೋಕ್ಕಾಗೋದಿಲ್ಲ. ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡ್ಕೊಂಡ್ರೆ ಎಲ್ಲಕ್ಕೆಲ್ಲ ನಿಮಗೆ ವೀಡಿಯೋಗಳು ಸಿಗ್ತಾವೆ. ನೀವು ವೀಡಿಯೋ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಏನಿಲ್ಲ ಅದನ್ನು ಮಾಡ್ಕೊರಿ, ನೀವು ಸ್ಟಿಲ್ ಒಬ್ಬ ರೈತರ ಆಗಿರ್ರಿ ಅಂತ ಹೇಳಿ ವೀಡಿಯೋ ಮುಗಿಸ್ತಾನೆ ರೀ. ಆಯ್ತು ರೀ ರೈತ ಬಂದವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.